ನಮಸ್ಕಾರ. ತಮ್ಮ ಹೆಸರು ಹೇಳ್ತೀರಾ? ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಕೆಲಸ ಮಾಡ್ತಿದ್ರ ಹೇಳ್ತೀರಾ ನೀವು? ಸರ್, ನನ್ನ ಹೆಸರು ಕಲೀಮ್ ಅಂದ್ಕೊಂಡು ನಾನು ಇಲ್ಲಿ ಕ್ರಿಸ್ಟಲ್ ಕ್ಯಾಂಪಸ್ 2 ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಸಿನ್ಸ್ 10 ಇಯರ್ಸ್ ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಅಪಾರ್ಟ್ಮೆಂಟ್ ಮನೆ ಇದೆ ಇದರಲ್ಲಿ? ಸರ್, ಇಲ್ಲಿ ಟೋಟಲ್ 96 ಫ್ಲಾಟ್ಸ್ ಇದೆ. ಸರ್, ನೀವು ಇಲ್ಲಿ ಈಗ ಮೀಟ್ರಿಂಗ್ ಮಾಡಿಸ್ತಾ ಇದ್ದಾರಲ್ಲ, ಯಾವ್ಯಾವ ಕಾರಣಗಳಿಂದ ಮೀಟ್ರಿಂಗ್ ಮಾಡಿಸ್ತಿದ್ದೀರಾ, ಇದರಿಂದ ಅಡ್ವಾಂಟೇಜ್ ಏನಾಗ್ತಿದೆ ನಿಮಗೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್, ಮೀಟ್ರಿಂಗಲ್ಲಿ ಫಸ್ಟ್ ಆಫ್ ಆಲ್ ಜಿ ಐ ಪೈಪ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಡಸ್ಟ್ ಇರುತ್ತೆ, ಹಾರ್ಡ್ ವಾಟರ್ ಬಂದು ಅದರೆಲ್ಲ ಫುಲ್ ಬ್ಲಾಕೇಜ್ ಇರುತ್ತೆ, ಅದು ಕರೆಕ್ಟಾಗಿ ಇದಾಗೋದಿಲ್ಲ. ಸೆಕೆಂಡ್ ಒಂದು ಬಂದು ಕನ್ಸಂಪ್ಷನ್ ಮೇಲೆ ತುಂಬ ಇದಾಗುತ್ತೆ. ಸೊ ಅದಕ್ಕಾಗಿ ನಾವು ಮೀಟ್ರಿಂಗ್ ಎಲ್ಲ ಮಾಡಿಸಿದ್ದೀವಿ. ಮೀಟ್ರಿಂಗ್ ಅಂದರೆ ಕನ್ಸಂಪ್ಷನು, ಕೆಲವ್ರ ಮನೆಯಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ, ಕೆಲವ್ರ ಜಲ್ಲಿ ಮನೆಗಳಲ್ಲಿ ತುಂಬ ಕಮ್ಮಿ ಜನ ಇರ್ತಾರೆ. ಸೊ ಅವ್ರ ಪೇ ಇದು ದುಡ್ಡೆಲ್ಲ ಅವ್ರು ಕೊಡಬೇಕಾಗಿರ್ತದೆ. ಸೊ ಅದಕ್ಕಾಗಿ ಮೀಟರ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಸೊ ಕನ್ಸಂಪ್ಷನ್ ಅವಾಯ್ಡ್ ಮಾಡ್ಬೋದು. ಮತ್ತೆ ಈಗ ಟಾರಿಫ್ ಹ್ಯಾಕ್ ಸೆಟ್ ಮಾಡಿದ್ದೀರಾ ಈಗ? ಸರ್, ಇನ್ನೂ ಟಾರಿಫ್ ನಾವು ಡಿಸೈಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ನಮ್ಮ ಆನ್ಯುವಲ್ ಮೀಟಿಂಗ್ ಇದೆ, ಆನ್ಯುವಲ್ ಮೀಟಿಂಗ್ ಅಲ್ಲಿ ನಾವು ಡಿಸಿಷನ್ ತಗೋತೀವಿ. ಸೊ ಪರ್ ಲೀಟರ್ ಲೆಕ್ಕದಿಂದ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಕನ್ಸಂಪ್ಷನ್ ಬೇಸ್ ಅಲ್ಲಿ ಆ ತರ ಫಿಕ್ಸ್ ಆಗುತ್ತೆ. ಇನ್ನು ಹೇಗಿರ್ಬೋದು ತಾರೀಫ್ ಯೋಚನೆ ಮಾಡಿಲ್ಲ, ಇನ್ನ ಡಿಸಿಷನ್ ತಗೊಂಡಿಲ್ಲ ಸರ್. ಅದು ಬಟ್ ಎಲ್ಲ ಇಷ್ಟು ಲೀಟರಿಗೆ ಇಷ್ಟು ಅಂತ ಫುಲ್ ಕಾಮನ್ ಆಗಿ ಹಾಕ್ತೀರಾ, ಅಥವಾ 0 to 10,000 ಲೀಟರ್ಸ್ ಇಷ್ಟು, 10,000 to 20 ಇನ್ಕ್ರೀಸಿಂಗ್ ಬ್ಲಾಕ್ ಮಾಡ್ತೀರಾ? ಇನ್ಕ್ರೀಸಿಂಗ್ ಏನಿಲ್ಲ. ಆಕ್ಚುಯಲಿ ಏನಂದ್ರೆ ಅದು ಈಗ ನಾವು ಬೋರ್ವೆಲ್ ಹಾಕ್ತಾ ಇದೀವಿ. ಸೊ ಅದರಿಂದ ನಮ್ಮ ಕಾಸ್ಟ್ ಇಂದ ನಾವು ಇದು ಮಾಡ್ತಾ ಇರೋದ್ರಿಂದ ಅದು ಆ ತರ ಏನು ಸ್ಟ್ಯಾಂಡರ್ಡ್ ಟಾರಿಫ್ ಇರುತ್ತೆ ಅಷ್ಟ. ಬೋರ್ವೆಲ್ ಬಿಟ್ಟು ಟ್ಯಾಂಕರ್ ನೀರಿಲ್ವಾ ಇಲ್ಲಿ? ಟ್ಯಾಂಕರ್ಸ್ ಬರುತ್ತೆ ಸರ್, ಟ್ಯಾಂಕರ್ಸ್ ಇಂದ ತುಂಬಾ ಇಲ್ಲಿ ನಮ್ಮ ಇದಾಗ್ತಾ ಇದೆ. ಅವರು ಟೈಮ್ ಟು ಟೈಮ್ ಕೊಡೋದಿಲ್ಲ. ಲಾಸ್ಟ್ ಸ್ಯಾಟರ್ಡೆ ಇದೇ ತರ ಸೇಮ್ ಕ್ರೈಸಿಸ್ ಆಗಿತ್ತು. ಸೊ ತುಂಬಾ ಪ್ರಾಬ್ಲಮ್ ಆಯ್ತು ರೆಸಿಡೆಂಟ್ಸ್ಗೆ. ಸೊ ನಮ್ಮ ಓನ್ ನಮ್ದು ಒಂದು ಬೋರ್ವೆಲ್ ಇದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಾವು 1,200 ಫೀಟ್ಗೆ ಹೋಗ್ತಾ ಇದೀವಿ, ನಾಳೆ ನಾವು ಡ್ರಿಲ್ ಮಾಡ್ತಾ ಇದೀವಿ. ಸೊ ಅದರಿಂದ ನಮಗೆ ಸಫಿಷಿಯಂಟ್ ನೀರು ಸಿಕ್ಕಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ರೆಸಿಡೆಂಟ್ಗೂ ಮೇಂಟೆನೆನ್ಸ್ ಅಲ್ಲಿ ಕಮ್ಮಿ ಆಗುತ್ತೆ. ಓಕೆ. ಸೊ ನಿಮ್ದು ಈಗ ಇಲ್ಲಿ ಕಾವೇರಿ ನೀರು ಯಾವುದೂ ಇಲ್ಲ? ಇಲ್ಲ ಸರ್, ನಮ್ಮಲ್ಲಿ ಕಾವೇರಿ ನೀರು ಇಲ್ಲ. ಕಾವೇರಿ ನೀರು ಇಲ್ಲ. ಸೊ ಟ್ಯಾಂಕರು ಪ್ಲಸ್ ಬೋರ್ವೆಲ್ ಮಿಕ್ಸ್. ಬೋರ್ವೆಲ್ ಮಿಕ್ಸ್ ಆಗಿ ಬೋರ್ವೆಲ್. ನಿಮ್ದು ಹಾರ್ಡ್ ವಾಟರ್ ತುಂಬಾ ಇದೆ. ಹಾರ್ಡ್ ವಾಟರ್, ಹಾರ್ಡ್ ವಾಟರ್. ಅದಕ್ಕೆ ನಿಮ್ಮ ಜಿ ಐ ಪೈಪ್ ಎಲ್ಲ ಜಿ ಐ ಪೈಪ್ ಎಲ್ಲ ತುಂಬಾ ರಸ್ಟ್ ಹಿಡಿದು ಡ್ಯಾಮೇಜ್ ಆಗಿದೆ. ಈಗ ನೀವು ಮೀಟರ್ ಹಾಕ್ಸಿರೋದ್ರಿಂದ ಈಗ ಸಿ ಪಿ ವಿ ಸಿ ಪೈಪ್ ಹಾಕ್ಸಿದ್ದೀರಾ, ಅದರಿಂದ ರಸ್ಟ್ ಹಿಡಿಯೋದು ಅವಾಯ್ಡ್ ಆಗುತ್ತೆ ಅಂತ. ರೈಟ್, ಪ್ಲಂಬಿಂಗ್ ಅದೊಂದು ಅಡ್ವಾಂಟೇಜ್ ಬಂತು. ಪ್ಲಸ್ ಪಾಯಿಂಟ್ ಏನಂದ್ರೆ ಇದರಲ್ಲಿ ರಸ್ಟ್ ಹಿಡಿಯೋದಿಲ್ಲ, ಟೆರಸ್ ಅಲ್ಲಿ ಇರುತ್ತೆ, 82 degrees ಸೆಂಟಿಗ್ರೇಡ್ ಅಲ್ಲಿ ಇವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದು ಏನು ಡ್ಯಾಮೇಜಸ್ ಆಗೋ ಚಾನ್ಸಸ್ ಇಲ್ಲ. ಪ್ಲಸ್ ನಿಮಗೆ ಯಾರು ಎಷ್ಟು ಕನ್ಸ್ಯೂಮ್ ಮಾಡ್ತೀರಿ ಅನ್ನೋದು ಅದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಕಲೀಮ್. ಥ್ಯಾಂಕ್ಸ್ ಸರ್.